ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಚಿ ಕಿಚಿ. ಈ ವಿಡಿಯೋನ ಸ್ಪಾನ್ಸರ್ ಮಾಡ್ತಾ ಇರೋರು ಅಮೃತ್ ನೋನಿ ಗ್ಯಾಸ್ಟ್ರೈನ್. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರೈನ್. ಸನ್ ಪ್ಯೂರ್ ಸನ್ ಫ್ಲವರ್ ಆಯಿಲ್, ಸನ್ ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ ಫ್ಲವರ್ ಎಣ್ಣೆ. ಮಿಲೆಕ್ಸ್, ನೇಚರ್ ಟು ಮ್ಯಾನ್ ಕೈಂಡ್. ರಿಜು ಏಜ್ ವರ್ಲ್ಡ್ ಆಂಟಿ ಏಜಿಂಗ್ ಸೆಂಟರ್ ಹಾಗೂ ವೆಮಿಕಾ. ಥಿಂಕ್ ಫುಡ್, ಥಿಂಕ್ ಆಫ್ ಅಸ್. ಇವತ್ತು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಹಾಗೂ ಇದು ಕೇರಳದ ಫೇಮಸ್ ಬ್ರೇಕ್ಫಾಸ್ಟ್ ಡಿಶ್. ಇದು ಕೇರಳದಾದರೂ ಎಲ್ಲರಿಗೂ ಬಹಳ ಇಷ್ಟ ಆಗಂಥದ್ದು. ಹಾಗೂ ಮನೆಯಲ್ಲೇ ಹೇಗೆ ರುಚಿಯಾಗಿ ಈಸಿಯಾಗಿ ಮಾಡ್ಬೋದು ಅಂತ ನೋಡೋಣ. ಅದೇನೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಆಪಂ. ಆಪಂ ಹಾಗೂ ಕಾಯಿ ಹಾಲು ಸ್ವೀಟ್ ಆಗಿರುತ್ತೆ, ಅದಿಷ್ಟಪಡ್ತಾರೆ. ವೆಜಿಟೇರಿಯನ್ಸ್ಗೆ ವೆಜ್ ಸ್ಟ್ಯೂ ಜೊತೆ ಒಳ್ಳೆ ಕಾಂಬಿನೇಷನ್. ನಾನ್ ವೆಜಿಟೇರಿಯನ್ಸ್ಗೆ ಚಿಕನ್ ಸ್ಟ್ಯೂ ಜೊತೆ ಒಳ್ಳೆ ಕಾಂಬೋ ಆಗಿ ತಿನ್ಬೋದು ಆಪಂನ. ಆಪಂಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್: ದಪ್ಪಕ್ಕಿ, ತೆಂಗಿನ ತುರಿ, ಅನ್ನ, ಸಕ್ಕರೆ, ಏಲಕ್ಕಿ ಪುಡಿ, ಉಪ್ಪು, ಎಣ್ಣೆ. ಆಪಂ ಅಂದರೆ ದೋಸೆ ಥರನೇ, ಅಲ್ಲೇನೂ ಜಾಸ್ತಿ ಲೆಂತಿ ಪ್ರೋಸೆಸ್ ಏನೂ ಇಲ್ಲ. ಹಾಗೂ ಬಳಸೋಂಥ ಇಂಗ್ರೀಡಿಯೆಂಟ್ಸು ಕೂಡ ಬಹಳ ಕಡಿಮೆ. ನಾನಿಲ್ಲಿ ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿ, ದೋಸೆ ಅಕ್ಕಿ, ಸೋನಾ ಮಸೂರಿ ರೈಸ್ ಅಥವಾ IR8 ಅಕ್ಕಿ ಅಂತ ಏನು ಹೇಳ್ತೀವಿ ಆ ಬ್ರ್ಯಾಂಡ್, ಅದನ್ನು ಸಹ ನೀವು ಬಳಸ್ಬೋದು. ಇಷ್ಟು ಚಾಯ್ಸಲ್ಲಿ ಯಾವ್ದು ಬೇಕಾದ್ರೂ ಬಳಸ್ಬೋದು. ಆದರೆ ಜೀರಾ ರೈಸ್, ಬಾಸ್ಮತಿ ರೈಸ್ ಆ ಥರದನ್ನು ಬಳಸೋಗಿಲ್ಲ. ಇದಕ್ಕೆ ದೋಸೆ ಇಡ್ಲಿ ಎಲ್ಲ ಹೇಗೆ ನೆನೆಸ್ಕೋತೀವಿ, ವಾಶ್ ಮಾಡಿ ಅಕ್ಕಿನ ಚೆನ್ನಾಗಿ 4-5 ಗಂಟೆಗಳ ಕಾಲ ನೆನೆಸ್ಬೇಕು. ನೆನೆಸೋದಕ್ಕಿಂತ ಮುಂಚೆ ನಾನು ಪ್ರಮಾಣಗಳನ್ನ ಹೇಳ್ತೀನಿ. ಯೂಶ್ವಲಿ ಯಾವಾಗಲೂ ಹೇಳ್ತಾ ಇರ್ತೀನಿ, ಮೆಷರ್ಮೆಂಟ್ಸ್ ಬಹಳ ಮುಖ್ಯ. ಇಲ್ಲಿ ನೀವು 1 ಗ್ಲಾಸಷ್ಟು ಅಕ್ಕಿ ತೊಗೊಂಡ್ರೆ 1/2 ಗ್ಲಾಸಷ್ಟು ತೆಂಗಿನ ತುರಿ, ಹಸಿ ಕಾಯಿ ತುರಿ ತೊಗೊಳ್ಳಿ. ಹಾಗೂ ನಾನು 1/4 ಗ್ಲಾಸಷ್ಟು ಅನ್ನನ ತೊಗೊಂಡಿದ್ದೀನಿ. ನೀವು ಯಾವುದು 1 ಗ್ಲಾಸ್, 1 ಬೌಲ್, 1 ಕಪ್ ಯಾವ್ದು ತೊಗೋತೀರಾ ಅದೇ ಪ್ರಮಾಣದಲ್ಲಿ ನಾನು ಹೇಳೋದನ್ನ ತೊಗೊಳ್ಳಿ. 1/2 ಹಾಗೂ 1/2, 1/2 ಅಕ್ಕಿ, 1/2 ಹಸಿ ತೆಂಗಿನ ತುರಿ, 1/2 ಅನ್ನ. ನಾನು ಅನ್ನನ ತೊಗೊಂಡಿದ್ದೀನಿ. ಅನ್ನ ಬೇಡ ಅಂದರೆ ನೀವು ಅವಲಕ್ಕಿ ಸಹ ಬಳಸ್ಬೋದು. ಯೂಶ್ವಲಿ ಆಪಂ ಅಂದಾಗ, ಕೇರಳ ಆಪಂ ಅಂದಾಗ ಈಸ್ಟ್ನ ಬಳಸ್ತಾರೆ, ಸೋಡಾನ ಬಳಸ್ತಾರೆ. ಇಲ್ಲಿ ಎರಡರ ಬಳಕೆ ಇಲ್ಲದಿರ ನಾನು ಆಪಂನ ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ. ಯಾಕಂದರೆ ಈಸ್ಟ್ ಎಲ್ಲರಿಗೂ ಬಳಸೋದು ಬರೋದಿಲ್ಲ. ಹಾಗೂ ಈಸ್ಟ್ನ ಬಳಸೋದು ಕೆಲವ್ರಿಗೆ ಆ ಸ್ಮೆಲ್ ಇಷ್ಟ ಆಗೋದಿಲ್ಲ, ಕೆಲವ್ರಿಗೆ ಅದು ಇಟ್ಸ್ ಅ ಚಾಯ್ಸ್. ಅದರಿಂದ ಸೋಡಾನೂ ಬೇಡ, ಈಸ್ಟು ಬೇಡ, ಅದೆರಡೂ ಇಲ್ಲದಿರ ನಾನು ಆಪಂನ ಹೇಗೆ ಪರ್ಫೆಕ್ಟಾಗಿ ಮಾಡೋದು ಅಂತ ನೋಡೋಣ. 1 ಗ್ಲಾಸಷ್ಟು ರೇಷನ್ ಅಕ್ಕಿ, ಚೆನ್ನಾಗಿ ವಾಷ್ ಆಗಿದೆ ಅಕ್ಕಿ. 1 ಗ್ಲಾಸಷ್ಟು ಅಕ್ಕಿನ ವಾಶ್ ಮಾಡಿದ್ದೀನಿ. ಅಕ್ಕಿ 4 ಅವರ್ ನೆಂದಿದೆ. ಮಿನಿಮಮ್ 4 ಅವರ್ ಅಕ್ಕಿ ನೆನಿಬೇಕು. 4-5 hours ಚೆನ್ನಾಗಿ ಅಕ್ಕಿ ನೆಂದ ಮೇಲೆ ತೆಂಗಿನ ತುರಿ ಹಾಗೂ ಅನ್ನನ ಸೇರಿಸ್ಕೊಂಡು ರುಬ್ಬೇಕಾಗುತ್ತೆ. 1/2 ಗ್ಲಾಸಷ್ಟು ತೆಂಗಿನ ತುರಿ, 1/2 ಕಪ್, 1/2 ಗ್ಲಾಸ್, ನೀವು ಯಾವ ಮೆಷರ್ಮೆಂಟಲ್ಲಿ ತೊಗೊಳ್ತೀರಾ ಅದು 1/2ದಷ್ಟು ಹಸಿ ಕಾಯಿ ತುರಿ, ಹಾಗೂ 1/2 ಕಪ್ಪಷ್ಟು ಅನ್ನ ಮಾಡ್ಕೊಂಡು ಇಟ್ಟಿರೋಂಥದ್ದು 1/2 ಕಪ್ಪಷ್ಟು ಅನ್ನ. ಇದಿಷ್ಟೇ ಮೂರೇ ಇಂಗ್ರೀಡಿಯೆಂಟ್ಸು. ಉದ್ದಿನ ಬೇಳೆ ಬೇಡ, ಇದಕ್ಕೆ ಮೆಂತ್ಯ ಸಹ ಬೇಡ. ಆ್ಯಕ್ಚುಲಿ ಒಂದು ಆಪ್ಷನ್ ಕೊಡ್ತೀನಿ, ಈಗ ನಾವು ಸಮ್ಮರಲ್ಲಿ ಮಾಡ್ತೀವಿ ಅಂದರೆ ಮೆಂತ್ಯ ಬೇಕಾಗಲ್ಲ. ಕೆಲವರು ಚಳಿ ಪ್ರದೇಶಗಳಲ್ಲಿರೋರು ಬೇಗ ಫರ್ಮೆಂಟ್ ಆಗಲ್ಲ ಬ್ಯಾಟರ್, ಆಗ ನೀವು ಸ್ವಲ್ಪ ಮೇನಾಗಿ ಮೆಂತ್ಯನ ಬಳಸ್ಕೋಬೋದು. 1/2 teaspoon ಮೆಂತ್ಯನ ಬಳಸ್ಕೊಳ್ಳಿ. ಚಳಿ ಇರೋ ಪ್ರದೇಶಗಳಲ್ಲಿ ಬೇಗ ಹುಳಿ ಬರೋದಿಲ್ಲ ಬ್ಯಾಟರ್. ಅನ್ನನ ಬಳಸೋದ್ರಿಂದ ಇಲ್ಲಿ ಯಾವುದೇ ಮೆಂತ್ಯ ಬೇಕಾಗಲ್ಲ, ಇಟ್ಸ್ ಅನ್ ಆಪ್ಷನ್. ಬೇಸಿಗೆಗಾಲದಲ್ಲಿ ಅನ್ನ ಬಳಸೋದ್ರಿಂದ ಅದು ಬೇಗ ಫರ್ಮೆಂಟ್ ಆಗುತ್ತೆ. ಚಳಿಗಾಲದಲ್ಲಿ ಮಾಡುವಾಗ 1/4 teaspoon ಅಥವಾ 1/2 teaspoonಷ್ಟು ಮೆಂತ್ಯ ಕಾಳುಗಳನ್ನ ಬಳಸ್ಕೋಬೋದು. ನಮ್ಮ ದಿನಚರಿ ಒಂದು ಒಳ್ಳೆ ಫ್ರೆಶ್ ಕಾಫಿಯಿಂದ ಶುರು ಆದ್ರೆ ಹೇಗಿರುತ್ತೆ? ವೆಮಿಕಾ ಕಾಫಿ, ಟೇಸ್ಟಿ ಕಾಫಿ, ನೀವು ಟ್ರೈ ಮಾಡಿ. 4-5 ಗಂಟೆಗಳ ಕಾಲ ನೆಂದಿದೆ ನಮಗೆ ಅಕ್ಕಿ. ನೆಂದು ನಾನು ನೋಡಿ ನೀಟಾಗಿ ಫೈನ್ ಕನ್ಸಿಸ್ಟೆನ್ಸಿಗೆ ರುಬ್ಕೋಬೇಕು. ರುಬ್ಬಿ ಫರ್ಮೆಂಟ್ ಆಗಬೇಕು. ಇಡ್ಲಿ ಹಾಗೂ ದೋಸೆ ಬ್ಯಾಟರ್ ಹೇಗೆ 7-8 hours ಆಗಬೇಕು ಆ ಹುಳಿ ಬರೋದಕ್ಕೆ, ಉಬ್ಬಿ ಬರೋದಕ್ಕೆ, ಅದೇ ಥರ ಆಪಂ ಬ್ಯಾಟರು ಸಹ ಫರ್ಮೆಂಟ್ ಆಗಬೇಕು. ಇಲ್ಲಿ 7-8 hours ಆಗಿದೆ. ಓವರ್ ನೈಟ್ ನಿಮ್ಮ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ತೀರಾ ಅಂದರೆ ರಾತ್ರಿ ಪುಡಿ
ಸಂಜೆ ರುಬ್ಬಿಟ್ರೆ ನೀವು ರಾತ್ರಿ ಫುಲ್ಲು ಈಗ ಫರ್ಮೆಂಟ್ ಆಗುತ್ತೆ. ಫರ್ಮೆಂಟ್ ಆಗಿರೋ ಬ್ಯಾಟರ್ನ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಇರಬೇಕು, ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಇರಬೇಕು. ತೆಳುವಾಗೇ ಇರುತ್ತೆ, ಜಾಸ್ತಿ ಗಟ್ಟಿ ಇರಬಾರ್ದು. ಗಟ್ಟಿ ಇರುತ್ತೆ ಯಾಕಂದರೆ ಇದರಲ್ಲಿ ಅನ್ನ ಹಾಗೂ ಕಾಯಿ ತುರಿನ ಬೆರೆಸಿರ್ತೀವಿ. ನೋಡಿ ಈ ಪೋರಿಂಗ್ ಕನ್ಸಿಸ್ಟೆನ್ಸಿ ನಾವೇನು ಹೇಳ್ತೀವಿ, ಈ ಕನ್ಸಿಸ್ಟೆನ್ಸಿಗೆ ಇರಬೇಕು ಸಂಪ್ಳ. ಯಾವುದೇ ಬ್ಯಾಟರ್ ನೀವು ಎಷ್ಟು ಮಾಡ್ತೀರಾ ಅಷ್ಟಕ್ಕೆ ಮಾತ್ರ ಉಪ್ಪನ್ನ ಬೆರೆಸಿಟ್ಕೊಳ್ಳಿ. ಮಿಕ್ಕಿದ್ದು ನೀವು ಫ್ರಿಡ್ಜಲ್ಲಿ ಇಟ್ಟಾಗ ಒಂದು ವಾರ ಚೆನ್ನಾಗಿರುತ್ತೆ. ಇದು ಒಂದು ಟಿಪ್, ನಾನು ಯೂಶ್ವಲಿ ಹೇಳ್ತಾನೆ ಇರ್ತೀನಿ. ಜಸ್ಟ್ ಮಾಡೋದಕ್ಕಿಂತ ಮುಂಚೆ ಸಾಲ್ಟ್ನ ಆ್ಯಡ್ ಮಾಡಬೇಕು, ಆವಾಗ ಅದು ಹುಳಿ ಬರೋದಿಲ್ಲ. ಎಷ್ಟು ಬ್ಯಾಟರ್ ಬೇಕು ನಿಮಗೆ ಅಷ್ಟಕ್ಕೆ ಮಾತ್ರ, ಎಷ್ಟು ಸಂಪ್ಳಕ್ಕೆ ಉಪ್ಪು ಬೇಕು ಅಷ್ಟಕ್ಕೆ ಮಾತ್ರ ಬೆರೆಸ್ಕೊಳ್ಳಿ. ಹಾಗೂ ಸ್ವಲ್ಪ ಸಕ್ಕರೆ, ಇದು ಸ್ವಲ್ಪ ಒಂಥರ ಬ್ರೌನ್ ಕಲರ್ ಒಂಚೂರು ಬರೋದಕ್ಕೋಸ್ಕರ ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ಆಪಮ್ ಮಾಡೋದಕ್ಕೆ ಆಪಮ್ ಚಟ್ಟಿ ಅಂತ ಏನು ಹೇಳ್ತೀವಿ ಅದು, ಈ ರೀತಿಯಾಗಿ ನಾನು ನಾನ್ ಸ್ಟಿಕ್ನ ತೊಗೊಂಡಿದ್ದೀನಿ. ಇದಿಲ್ಲ ಅಂದರೂ ಯಾವ್ದಾರು ಚಿಕ್ಕ ಕಡಾಯಿ ಇದ್ದರೆ, ಡೀಪ್ ಇರೋಂಥ ಕಡಾಯಿ, ಸ್ವಲ್ಪ ಒಳಗಡೆ ಆಳವಾಗಿದ್ದಾಗ ನಮಗೆ ಅದು ಮಧ್ಯದಲ್ಲಿ ಫ್ಲಫಿಯಾಗಿ ಬರುತ್ತೆ. ಈ ರೀತಿಯಾಗಿ ಇದು ಸಿಕ್ಕುತ್ತೆ ನಿಮಗೆ ಮಾರ್ಕೆಟಲ್ಲಿ, ಆಪಮ್ ಚಟ್ಟಿನೂ ಸಿಗುತ್ತೆ. ಇಲ್ಲ ಮಾಡ್ಕೋಬೇಕು ಅಂದರೆ ಸ್ಮಾಲ್ ಕಡಾಯಿ ಏನಿರುತ್ತೆ ಅದರಲ್ಲಿ ಸಹ ಮಾಡ್ಕೋಬೋದು. ಸ್ವಲ್ಪ ಎಣ್ಣೆನ ಹಾಕಿ ಗ್ರೀಸ್ ಮಾಡಿಕೊಂಡು ಅದನ್ನು ಒರೆಸ್ಬಿಡ್ಬೇಕು. ಇದು ಒಂದು ಒಳ್ಳೆ ಟಿಪ್, ನೀವು ಯಾವುದೇ ದೋಸೆ ಮಾಡೋಕ್ಕೆ ಮುಂಚೆ ಆಪಮ್ ಆದರೆ ಯಾವುದೇ ಇರ್ಬೋದು, ಫಸ್ಟು ನಾವು ಗ್ರೀಸ್ ಮಾಡ್ತೀವಿ, ಗ್ರೀಸ್ ಮಾಡಿ ಅದನ್ನು ಒರೆಸ್ಬಿಡ್ಬೇಕು. ಅದರಲ್ಲಿ ಎಣ್ಣೆ ಬಿಡಬೇಡಿ, ಒಂದು ರೌಂಡ್ ಹೀಗೆ ಕ್ಲೀನ್ ಮಾಡ್ಕೊಂಡಂಗೆ ಆಗುತ್ತೆ, ಹಾಗೆ ಅಂಟೋದಿಲ್ಲ. ಆಪಮ್ ಅಂದರೆ ಏನು, ಸುತ್ತ ಗರಿಗರಿಯಾಗಿ ಬರಬೇಕು, ಮಧ್ಯದಲ್ಲಿ ಸಾಫ್ಟಾಗಿ ಬರಬೇಕು, ಸುತ್ತ ಕ್ರಿಸ್ಪಿಯಾಗಿ ಇರಬೇಕು, ಮಧ್ಯದಲ್ಲಿ ದಪ್ಪಕ್ಕಿರುತ್ತೆ, ಫ್ಲಫಿಯಾಗಿ ಏನು ಬರುತ್ತೆ ಅದೇ ಆಪಮ್. ತುಂಬ ಕಾಯೋದು ಬೇಡ, ಮೀಡಿಯಮ್ಮಾಗಿ ಸ್ವಲ್ಪ ಕಾಯಿಸ್ಕೊಳ್ಳಿ, ಯಾಕಂದರೆ ಹಾಕಿದ ತಕ್ಷಣ ಅಂಟುಬಿಡುತ್ತೆ ತುಂಬ ಕಾಯ್ದರೆ. ಒಂದು ಸೌಟ್ ಫುಲ್ ತೊಗೊಂಡಿದ್ದೀನಿ ನಾನೀಗ, ಈಗ ಮೀಡಿಯಮ್ಮಾಗಿ ನಮಗೆ ಇದು ಕಾದಿದೆ. ಪ್ಲಸ್ ನೋಡಿ ಈಗ ಮಧ್ಯದಲ್ಲಿ ಹಿಂಗೆ ಹಾಕ್ತೀವಿ, ಹಾಗೂ ಫಸ್ಟ್ ನೋಡಿ ಈಗ ಒಂದು ರೌಂಡು ಹೀಗೆ ತಿರುಗಿಸ್ಕೋದು, ಹಾಗೆ ಎರಡು ರೌಂಡು ಸುತ್ತ ಹೀಗೆ ತಿರುಗಿಸಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಒಂದು ನಿಮಿಷಗಳ ಕಾಲ ಬೇಯಿಸ್ಬೇಕಾಗುತ್ತೆ. ಡಿಪೆಂಡ್ಸ್, ಫಸ್ಟು ಒಂದು ಸ್ವಲ್ಪ ಲೇಟ್ ಆಗ್ಬೋದು ಯಾಕಂದರೆ ಅದು ಕಾಯಬೇಕು ಫಸ್ಟ್ ಒನ್ಗೆ. ಅದು ಬೇಗ ಮಾಡ್ತಾ 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 ಒಂದು ನಿಮಿಷ ಸಾಕಾಗುತ್ತೆ. ಸುತ್ತ ಇರೋದು ಬೇಗ ಬೇಯುತ್ತೆ, ಮಧ್ಯದಲ್ಲಿ ಇರೋದು ಸ್ವಲ್ಪ ಹಿಟ್ಟು ದಪ್ಪ ಬರೋದ್ರಿಂದ ಅದು ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ. ಇದು ಪಕ್ಕ ನಮಗೆ ಕೇರಳ ಸ್ಟೈಲಲ್ಲೇ ಬೇಕು ಅಂದರೆ ನೀವು ಅದನ್ನು ಬೇಯಿಸೋದಕ್ಕೆ ಸ್ವಲ್ಪ ಕೋಕೋನಟ್ ಆಯಿಲ್ ಸಹ ಬಳಸ್ಕೋಬೋದು. ಮತ್ತು ಕೋಕೋನಟ್ ಫ್ಲೇವರ್ ತುಂಬ ಇಷ್ಟಪಡ್ತೀರಾ ಅಂದರೆ ಈ ಬ್ಯಾಟರ್ಗೆ ನೀವು ನೀರು ಬಳಸೋ ಬದಲು ಕಾಯಿ ಹಾಲು ಸಹ ಬೆಳೆಸ್ಕೋಬೋದು. ಇಟ್ ಈಸ್ ಎನ್ ಆಪ್ಷನ್ ನಾನು ಕೊಡ್ತಾ ಇರೋದು. ಹಾಗೂ ತೆಂಗಿನಕಾಯಿ ಒಡೆದು ನೀವು ಕಾಯಿ ತುರಿ ನೀರೇನು ಬರುತ್ತೆ ಅದು ಸಹ ಸಂಪ್ಳಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ. ಬಾಯಲ್ಲಿ ನೀರು ಊರಿಸುವ ಟೇಸ್ಟಿ ಪಿಕಲ್ಸ್, ವೆಮಿಕಾ ಪಿಕಲ್ಸ್. ವೆಮಿಕಾ, ಥಿಂಕ್ ಫುಡ್, ಥಿಂಕ್ ಆಫ್ ಅಸ್. ಜಾಸ್ತಿ ಎಣ್ಣೆ ಬೇಕಾಗೋದಿಲ್ಲ ಇದಕ್ಕೆ, ಜಸ್ಟ್ ಒಂದು ಎರಡು ಮೂರು ತೊಟ್ಟಷ್ಟು. ಮಧ್ಯದಲ್ಲಿ ನೀವು ಚೆಕ್ ಮಾಡಿದಾಗ ನೋಡಿ ಅದು ಸ್ಪೂನ್ಗೆ ಅಂಟಬಾರ್ದು, ಅವಾಗ ಬೆಂದಿದೆ ಅಂತ. ಕರ್ನಾಟಕದ ನಂಬರ್ ಒನ್ ಅಡುಗೆ ಎಣ್ಣೆ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್, ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ ಡಿ ಹಾಗೂ ಇ ಹೇರಳವಾಗಿದೆ, ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಹಾಗೂ ಈ ಎಣ್ಣೆ ಬಹಳ ಲೈಟ್ ಆಗಿದೆ. ಜಸ್ಟ್ ಒಂದು ಸೌಟ್ ಹಾಕ್ತೀರಾ, ಫ್ಲೇಮಿಂದ ತೆಗಿಬೇಕು, ಒಂದು ಸುತ್ತು ಮತ್ತು ಎರಡು ಸುತ್ತು ಮೀಡಿಯಂ ಫ್ಲೇಮಲ್ಲಿ, ಲಿಡ್ನ ಕ್ಲೋಸ್ ಮಾಡಿ ಡಿಪೆಂಡ್ಸ್ ಆನ್ ದ ಫ್ಲೇಮ್ ಒಂದರಿಂದ ಎರಡು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ. ಹೈ ಮಾಡಬೇಡಿ, ಹೈ ಮಾಡಿಬಿಟ್ರೆ ಸುತ್ತ ಬೇಗ ಬೇಯುತ್ತೆ ಯಾಕಂದರೆ ಅದು ತೆಳು ಇರುತ್ತೆ, ಮಧ್ಯದಲ್ಲಿ ದಪ್ಪ ಇರುತ್ತೆ, ಮಧ್ಯದಲ್ಲಿ ಬೇಯೋದಿಲ್ಲ. ಆದ್ದರಿಂದ ನಿಧಾನಕ್ಕೆ ಬೇಯಿಸ್ಕೋಬೇಕು. ಮಧ್ಯದಲ್ಲಿ ನೋಡಿ ಈಗ ಬೆಂದಿದೆ ಸ್ಪೂನಿಂಗ್ ಅಂದರೆ ಅಂಟಲ್ಲ, ರೆಡಿ ಇದೆ ಅದು ಅಂತ. ಸುತ್ತ ಗರಿ ಗರಿಯಾಗಿರುತ್ತೆ, ಮಧ್ಯದಲ್ಲಿ ಈ ರೀತಿಯಾಗಿ ದಪ್ಪ ಇರುತ್ತೆ. ಆಪಮ್ ರೆಡಿ ಮಾಡಿಟ್ಟಿದ್ದೀನಿ. ಆಪಮ್ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್, ಈಸಿಯಾಗಿ ಕ್ವಿಕ್ಕಾಗಿ ಮಾಡೋಂಥದ್ದು ಕಾಯಿ ಹಾಲು, ಒಂದು ಕಪ್ಪಷ್ಟು ತೆಂಗಿನ ತುರಿ, ಸ್ವಲ್ಪ ಇದಕ್ಕೆ ಬೆಚ್ಚಗಿರೋ ನೀರು ಹಾಕ್ಕೊಂಡ್ರೆ ಕಾಯಿ ಹಾಲು ಚೆನ್ನಾಗಿ ಬರುತ್ತೆ. ಇದನ್ನು
ನುಣ್ಣಗೆ ರುಬ್ಕೊಂಡು ಕಾಯಿ ಹಾಲನ್ನ ತಕ್ಕೊಳ್ಳೋಣ. ನುಣ್ಣಗೆ ರುಬ್ಕೊಂಡು ಈ ರೀತಿಯಾಗಿ ಹಾಲನ್ನ ಹಿಂಡ್ಕೋಬೇಕಾಗುತ್ತೆ. ಫಸ್ಟ್ ರೌಂಡ್ ನಾವೇನು ತೆಗಿತೀವಿ ಯಾವಾಗಲೂ ಕಾಯಿ ಹಾಲು ತೆಗಿಯೋವಾಗ ಅದು ಗಟ್ಟಿ ಹಾಲು, ಬೇಕಂದರೆ ಇನ್ನೊಂದು ರೌಂಡ್ ಸಹ ತಕ್ಕೋಬೋದು. ಸ್ವಲ್ಪ ಬೆಚ್ಚಗಿರೋ ನೀರನ್ನ ಹಾಕ್ಕೊಂಡು ರುಬ್ಕೊಳ್ಳಿ, ಕಾಯಿ ಹಾಲು ಬರೋದಕ್ಕೆ ಈಸಿ ಆಗುತ್ತೆ. ಕಾಯಿ ಹಾಲಿಗೆ ನೀವು ಬೆಲ್ಲದ ಪುಡಿ ಅಥವಾ ಸಕ್ಕರೆ ಪುಡಿ, ನಿಮ್ಮ ಆಪ್ಷನ್, ಯಾವ್ದು ಬೇಕಾರೋ ಹಾಕೋಬೋದು. ಬೆಲ್ಲಕ್ಕಿಂತ ಸಕ್ಕರೆ ಟೇಸ್ಟ್ ಚೆನ್ನಾಗಿರುತ್ತೆ ಕಾಯಿ ಹಾಲಿಗೆ. ಸ್ವಲ್ಪ ಏಲಕ್ಕಿ ಪುಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಕಾಯಿ ಹಾಲು ರೆಡಿ. ಸಕ್ಕರೆ ಪುಡಿ ಹಾಕ್ಕೊಂಡ್ರೆ ಬೇಗ ಕರಗುತ್ತೆ. ತುಂಬ ರುಚಿಯಾಗಿದೆ. ರುಚಿ ಮಾತ್ರ ಅಲ್ಲ ತಾತ, ಆರೋಗ್ಯವಾಗೂ ಇದೆ. ಅದು ಹೇಗೆ? ನಾನು ಸನ್ ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆಲೆ ಮಾಡಿದ್ದು. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ, ಇದು ಲೈಟ್ ಆಗಿರುತ್ತೆ ಮತ್ತೆ ಇಡೀ ದಿನ ನಾವು ಚುರುಕಾಗಿರೋ ಹಾಗೆ ಮಾಡುತ್ತೆ. ಇಮ್ಯುನಿಟಿ ತರೋ ವಿಟಮಿನ್ಸ್ ಎ ಡಿ ಇ ಇದ್ರಲ್ಲಿ ಸಾಕಷ್ಟಿದೆ. ಇದ್ರಲ್ಲಿರೋ ಮೂಫಾ ಹಾರ್ಟ್ಗೆ ತುಂಬಾನೇ ಒಳ್ಳೇದು. ಸನ್ ಪ್ಯೂರ್ ಸುಲಭವಾಗಿ ಜೀರ್ಣ ಆಗಕ್ಕೆ ಸಹಾಯ ಮಾಡುತ್ತೆ. ಸನ್ ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಂಟಾಸ್ಟಿಕ್ ಫೈವ್ ನೊಂದಿಗೆ ವೆರೈಟಿ ಅಡುಗೆಗೆ ವೆಮಿಕಾ ಮಸಾಲಾ, ಅ ಕ್ವಾಲಿಟಿ ಟೇಸ್ಟಿ ಮಸಾಲಾ. Vemika, think food, think of us. ಬಿಸಿ ಬಿಸಿ ಆಪಂ ಕಾಯಿ ಹಾಲು ಜೊತೆ ರೆಡಿಯಾಗಿದೆ. ಟೇಸ್ಟ್ ಮಾಡೋದಕ್ಕೆ ಮುರಳಿಯು ಸಹ ರೆಡಿಯಾಗಿ ನಿಂತಿದ್ದಾರೆ, ಬನ್ರಿ. ಅಪಮ್ ಅಪಮ್ ಸಿಕ್ಕಾಪಟ್ಟೆ ರುಚಿಯಾಗಿರೋಂಥ ಅಪಮು, ಮನೆಯಲ್ಲೇ ಮಾಡ್ಕೋಬೋದಂಥ ಅಪಮು. ಅಪಮ್ನ ಜೊತೆ ಕಾಯಿ ಹಾಲು ಅಂತ ಹೇಳಿದ್ರೆ ಅದೊಂದು ಅದ್ಭುತವಾದಂಥ ಅಡುಗೆ, ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಚಟ್ನಿ ಪಲ್ಯ ಕೆಂಪು ಚಟ್ನಿ ಮಾಡಿ ತಿಂತಾರವ್ರಿಗೆ ಒಂದು ಸರಿ ವಾರಕ್ಕೊಂದು ಸರಿ ಈ ಅಪಮ್ಮು ಮತ್ತು ಕಾಯಿ ಹಾಲು ತಿಂದರೆ ಅದು ರುಚಿ ಗೊತ್ತಾಗುತ್ತೆ. ಕೊಡಿ ಮೇಡಮ್ ನೋಡೋಣ ಅದು ಹಿಂಗೆ ಮಾಡಿದ್ದೀರಾ ಅಂತ. ಅಮ್ಮ ಇಟ್ಬಿಟ್ಟಿದ್ದೀನಿ ಅಂದ್ಕೊಂಡೆ, ಬರಬೇಕಾದ್ರೆ ಅಪ್ಪಮ್ಮೇ ಮಾಡಿರಬೇಕು ಅಂದ್ಕೊಂಡೆ. ನೋಡಿ ಎಷ್ಟು ಮಜವಾಗಿದೆ. ಕೆಲವು ಹೋಟ್ಲುಗಳಲ್ಲಿ ಮಾತ್ರನೇ ಅಪಮ್ ಸಿಗುತ್ತೆ, ಇವಾಗ ಒಂದು ಅಷ್ಟು ಹೋಟ್ಲುಗಳಲ್ಲಿ ಮಾಡ್ತಾ ಇದ್ದಾರೆ. ಹೋಟೆಲ್ಗಳಲ್ಲಿ ಸಿಗುತ್ತೆ, ಅಷ್ಟು ಡಿಮ್ಯಾಂಡು ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬಹುದು. ಒಂದ್ಸಲಿ ಟ್ರೈ ಮಾಡಿ ನೋಡಿ. ನೀವೇನ್ರಿ ಒಳ್ಳೆ ಏನೋ ಚಿಕನ್ ಸ್ಟೀವ್ ಮಾಡಿರೋ ತರ ಕಾಯಾಲ್ಗೆ ಮೂರ್ ಕೊಡ್ತಾ ಇದೀರಾ ನಮ್ಗೆ? ಚಿಕನ್ ಸ್ಟೀವ್ಗೂ ಕೂಡ ಅಷ್ಟೇ ಮಜವಾಗಿರುತ್ತೆ. ಚಿಕನ್ ಸ್ಟೀವು ವೆಜ್ ಸ್ಟೀವ್ ಜೊತೆಗೂ ಕೂಡ ಈ ಏನಿದೆ ಇದು ಅಪಮ್ಮು ತುಂಬಾ ರುಚಿ ಕೊಡುವಂಥದ್ದು. ಆರೋಗ್ಯ ಒಳ್ಳೇದು ಅಂತಾರೆ ಅಲ್ಲ, ಕೋಕೋನೆಂಟು ತುಂಬಾನೇ ಒಳ್ಳೇದು. ಹೌದು, ಸಕ್ಕತ್ತಾಗಿದೆ ಅಲ್ಲ, ಅದು ಸುತ್ತ ಗರಿ ಗರಿ ಮಧ್ಯದಲ್ಲಿ ನೋಡಿ ಹೀಗೆ ಫ್ಲಫಿ ಆಗಿರ್ಬೇಕು. ಅದು ಮಧ್ಯದಲ್ಲಿ ಸುತ್ತ ಇದು ಕ್ರಿಸ್ಪಿ ಆಗಿರುತ್ತೆ, ಮಧ್ಯದಲ್ಲಿ ಸಾಫ್ಟ್ ಟೆಕ್ಸ್ಚರ್ ಇರುತ್ತೆ, ಫ್ಲಫಿ ಆಗಿ ಬರಬೇಕು. ಅದ ರೀ ಅದು ಪರ್ಫೆಕ್ಟ್ ಆಪಮ್. ಪ್ರಸ್ತಾಸ ಮಾಡಿದ್ದಾರೆ, ಖುಷಿ ಆಗುತ್ತೆ ತಿಂದ್ರೆ. ಈಸಿಯಾಗಿ ಮಾಡ್ಕೋಬೋದಲ್ಲ ಇದನ್ನ? ಈಸಿಯಾಗಿ ಮಾಡ್ಬೋದು. ಅದನ್ನೇ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ, ನಮ್ಮ ಸ್ಪೆಷಾಲಿಟಿ ಏನಂದರೆ ವಿತೌಟ್ ಈಸ್ಟ್ ವಿತೌಟ್ ಸೋಡಾ ಮಾಡಿರೋಂಥ ಅಪ್ಪಮ್ ಇದು. ನಿಮ್ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಚೆನ್ನಾಗಿದೆ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗೆ ಇರೋದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿಕ್. ಲಕ್ಷಾಂತರ ಜನರು ಈ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನಲಿತಾ ಇರೋರು ಇದನ್ನು ತಗೊಂಡ್ಮೇಲೆ ಪರಿಹಾರ ಕಂಡುಕೊಂಡಿದ್ದಾರೆ. ಡಾಕ್ಟರ್ಗಳು, ಸಂಶೋಧಕರು, ವಿಜ್ಞಾನಿಗಳು ಇವರೆಲ್ಲರೂ ಸೇರಿ ತಯಾರು ಮಾಡಿರೋದು ಈ ಅಮೃತ್ ನೋನಿ ಗ್ಯಾಸ್ಟ್ರಿನ್. ಉಪಯೋಗಿಸೋದು ಕೂಡ ತುಂಬಾ ಸುಲಭ. ಒಳಗಡೆ ಗ್ರೀನ್ ಟರ್ ಬಾಟ್ ಇರುತ್ತೆ, ಇದ್ರ ಮೇಲೆ ಒಂದು ಮುಚ್ಚಳ ಇರುತ್ತೆ, ಮುಚ್ಚಳದಷ್ಟು ಔಷಧಿನ ಒಂದು 40 ml ನೀರಲ್ಲಿ ಹಾಕ್ಕೊಂಡು ಒಂದು ಸರಿ ಅಥವಾ ಎರಡು ಸರಿ ಕುಡಿದ್ವಿ. ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಇರೋ ಎರಡು ಸರಿ ಊಟಕ್ಕಿಂತ ಮೊದಲು ಸಮಸ್ಯೆ ಕಡಿಮೆ ಇದ್ದರೆ ಒಂದು ಸರಿ ತಗೊಳ್ಳಿ. ಗ್ಯಾಸ್ಟ್ರಿಕ್ ಸಮಸ್ಯೆನೇ ಬರಲ್ಲ, ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗೆ ಇರೋದು ಒಂದೇ, ಅಮೃತ್ ಅವನಿ ಗ್ಯಾಸ್ಟ್ರಿಕ್ ಎಲ್ಲ ಕಡೆ ಸಿಗ್ತಾ ಇದೆ. ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ, ಆನ್ಲೈನಲ್ಲೂ ಕೂಡ ನೀವು ಶಾಪ್ ಮಾಡ್ಬೋದು. ಐ ಬಟನ್ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ, ಆನ್ಲೈನಲ್ಲಿ ನೀವು ಅಮೃತ್ ಅವನಿನ ಶಾಪ್ ಮಾಡ್ಬೋದು. ಆರೋಗ್ಯಕರವಾದಂಥ ಮಿಲ್ಲೆಟ್ಸು, ಒಳ್ಳೆ ಒಂದು ಆರೋಗ್ಯನ ಕಾಪಾಡ್ಕೋಬೇಕು, ಸ್ವಲ್ಪ ವೆಯ್ಟನ್ನು ರೆಡ್ಯೂಸ್ ಮಾಡಬೇಕು, ಸ್ಲಿಮ್ ಆಗಿ ಕಾಣಬೇಕು, ಬಿ ಪಿ ಕಂಟ್ರೋಲ್ ಇರಬೇಕು, ಶುಗರ್ ನಾರ್ಮಲ್ ಇರಬೇಕು ಅಂತೇಳಿದ್ರೆ ನೀವು ಮಿಲ್ಲೆಟ್ಸನ್ನು ತಗೊಳ್ಳೇಬೇಕು.
ಅಂದರೆ ಮಿಲೆಟ್ಸು 16 ಹೆಚ್ಚು ಮಿಲೆಟ್ಸ್ಗಳನ್ನು ಬಳಸಿ ಸ್ವಲ್ಪ ಡ್ರೈ ಫ್ರೂಟನ್ನು ಹಾಕಿ ಮಾಡಿರುವಂಥದ್ದು ಮಿಲೆಕ್ಸು. ಎಲ್ಲ ಏಜ್ ಗ್ರೂಪ್ ಅವ್ರು ಸಹ ಬಳಸ್ಬೋದು ಈ ಮಿಲೆಕ್ಸ್ನ. ಈ ಮಿಲೆಕ್ಸ್ ತಗೊಳ್ಳೋದ್ರಿಂದ ಏನಾಗುತ್ತೆ, ಇದು ಒಳ್ಳೆ ಡ್ರಿಂಕ್ ಅದು. ಒಂದು ದಿನದಲ್ಲಿ ಒಂದು ಹೊತ್ತಿನ ಊಟದ ಬದಲು ಒಂದು ಗ್ಲಾಸ್ ಇದನ್ನು ಕುಡೀರಿ, ಖಂಡಿತವಾಗ್ಲೂ ಫಿಟ್ ಆ್ಯಂಡ್ ಫೈನ್ ಆಗ್ತೀರಾ. ಮಿಲೆಕ್ಸನ್ನು ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಈ ಆನ್ಲೈನಲ್ಲಿ ಐ ಬಟನ್ನ ಪ್ರೆಸ್ ಮಾಡಿದ್ರೆ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಮಿಲೆಕ್ಸ್ ಅವರ ಎಲ್ಲ ಪ್ರಾಡಕ್ಟು ಕೂಡ ಆನ್ಲೈನಲ್ಲಿ ನೀವು ಶಾಪ್ ಮಾಡ್ಬೋದು. ಸನ್ ಪ್ಯೂರ್ ಆಯಿಲ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ, ಮುರಳಿಯವರೇ, ಸನ್ ಪ್ಯೂರ್ ಆಯಿಲ್ನೇ ಬಳಸಿ ಅಡುಗೆನ ಮಾಡಿ ಅಂತೇಳಿದರೆ, ಭಾರತದ ನಂಬರ್ ಒನ್ ಫಿಸಿಕಲಿ ರಿಫೈನ್ ಮಾಡಿರುವಂತಹ ಮೊಟ್ಟ ಮೊದಲನೇ ಎಣ್ಣೆ ಯಾವುದಪ್ಪ ಅಂತೇಳಿದ್ರೆ ಅದು ಸನ್ ಪ್ಯೂರ್ ಆಯಿಲು. ಇದು ಕರ್ನಾಟಕದ ಎಣ್ಣೆ, ಕರ್ನಾಟಕದ ನಂಬರ್ ಒನ್ ಅಡುಗೆ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸನ್ ಪ್ಯೂರ್ ಆಯಿಲ್ನ ಬಳಸ್ತಾ ಇದ್ದೀವಿ. ಸನ್ ಪ್ಯೂರ್ ಆಯಿಲ್ ಎಲ್ಲ ಕಡೆ ಸಿಗ್ತಾ ಇದೆ. ಐ ಬಟನ್ನ ಪ್ರೆಸ್ ಮಾಡಿದ್ರೆ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ಸನ್ ಪ್ಯೂರ್ ಅವ್ರದ್ದು ಇನ್ನೊಂದು 12 ಪ್ರಾಡಕ್ಟ್ ಎಲ್ಲ ಇದೆ, ಅದನ್ನು ನೀವು ಆನ್ಲೈನಲ್ಲಿ ಕೂಡ ಶಾಪ್ ಮಾಡ್ಬೋದು. ಒಳ್ಳೆ ಒಂದು ಆರೋಗ್ಯಕರವಾದಂತಹ ಅಡುಗೆ ಎಣ್ಣೆ ಬೇಕು ಅಂದರೆ ಅದು ಸನ್ ಪ್ಯೂರ್ ಮಾತ್ರ. ವೆಮಿಕಾ ಮಸಾಲೆಗಳನ್ನ ಬಳಸಿ ನಮ್ಮ ಕಾರ್ಯಕ್ರಮದ ಅಡುಗೆನ ಮಾಡ್ತಾ ಇದ್ದೀವಿ. ವೆಮಿಕಾ ಮಸಾಲದವ್ರದ್ದು ಮಸಾಲ ಪುಡಿಗಳಿದೆ, ಒಂದಷ್ಟು ಉಪ್ಪಿನಕಾಯಿಗಳಿದೆ, ಅದ್ರ ಜೊತೆಗೆ ಒಂದಷ್ಟು ಯಾವುದದು ಚಿಕನ್ ಮಸಾಲ, ಮಟನ್ ಮಸಾಲ, ಫಿಶ್ ಮಸಾಲ, ಕಬಾಬ್ ಮಸಾಲ, ಎಗ್ ಮಸಾಲ ಎಲ್ಲವೂ ಇದೆ. ವೈವಿಧ್ಯಮಯವಾದಂಥ 10 ಹೆಚ್ಚು ಉಪ್ಪಿನಕಾಯಿಗಳಿದೆ, ಸಾಂಬಾರ್ ಪೌಡರ್ ಇದೆ, ಕಾಫಿ ಪೌಡರ್ ಇದೆ, ಸಾಂಬಾರ್ ಪದಾರ್ಥಗಳಿದೆ, ಟೀ ಪೌಡರ್ ಇದೆ, ಜೊತೆಗೆ ಮಡಿಕೇರಿಯ ಕಾಳಿನ ಹನಿ ಕೂಡ ಇಲ್ಲಿ ಸಿಗ್ತಾ ಇದೆ. ವೆಮಿಕಾ ಅವರ ಪದಾರ್ಥಗಳನ್ನ ಬಳಸಿ ನಮ್ಮ ಇವತ್ತಿನ ಕಾರ್ಯಕ್ರಮದ ಅಡುಗೆಯನ್ನು ಮಾಡ್ತಾ ಇದ್ದೀವಿ ಅಂತ ತಿಳಿಸಿ, ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರೋ ತುಂಬ ಜನ, ಸರ್ ವೆಮಿಕಾ ಎಲ್ಲಿ ಸಿಗುತ್ತೆ ಅಂತ, ಈ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸಿಗೆ ಹೋಗಿ ಅಲ್ಲಿ ನೀವು ವೆಮಿಕಾದ ಎಲ್ಲ ಪ್ರಾಡಕ್ಟನ್ನು ಕೂಡ ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ರೆಜು ಏಜ್ ಕ್ಲಿನಿಕ್, ಇದು ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಕಿನ್ ಅಲರ್ಜಿ ಹೇರ್ ಆ್ಯಂಡ್ ಲೇಸರ್ ಕ್ಲಿನಿಕ್. ಓಕೆ ಅಂದರೆ ಲೇಸರು ಇದೆ, ಹೇರ್ ಟ್ರೀಟ್ಮೆಂಟ್ ಇದೆ, ಮುಖದ ಮೇಲಿನ ಕಲೆಗಳನ್ನು ತೆಗೆಸುವಂಥ ಟ್ರೀಟ್ಮೆಂಟ್ ಇದೆ. ಲೇಸರ್ ಟ್ರೀಟ್ಮೆಂಟಲ್ಲಿ ಹೋಗದಿರುವಂಥ ಮುಖದ ಮೇಲಿನ ಮಚ್ಚೆಗಳೆಲ್ಲ, ಪಿಗ್ಮೆಂಟೇಷನ್ ಎಲ್ಲವನ್ನೂ ಕೂಡ ತೆಗಿಬೋದು. ಯಾಕಂದರೆ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಒಂದು ಲೇಸರ್ ಟ್ರೀಟ್ಮೆಂಟನ್ನು ಶುರು ಮಾಡಿದಂಥವ್ರು ನಮ್ಮ ರೆಜು ಏಜ್ ಕ್ಲಿನಿಕ್ಕು ನ್ಯೂ ಬೇಲೂರಲ್ಲಿರೋರು ಡಾಕ್ಟರ್ ಸಿರಾಜ್ ಅವರು ಇರ್ತಾರೆ. ನೀವು ಹೋಗಿ ಅವ್ರನ್ನ ಭೇಟಿ ಮಾಡ್ಬೋದು. ಚರ್ಮಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾಯಿಲೆಗಳಿಗೂ, ನಿಮ್ಮ ಸೌಂದರ್ಯಕ್ಕೂ, ನಿಮ್ಮ ಕೂದಲುಗಳು ಒಂದು ಪಾಯಿಂಟ್ ಸಜೆಷನ್ ಯಾವುದಪ್ಪ ಅಂತೇಳಿದ್ರೆ ಅದು ರೆಜು ಏಜ್ ಕ್ಲಿನಿಕ್ಕು. ಹಾಗೂ ರೆಜು ಏಜ್ ಅವರ ಹೊಸ ಪ್ರಾಡಕ್ಟ್ ಇದು ವಿಟಮಿನ್ ಸಿ ಫೇಸ್ ವಾಶ್. ವಿಟಮಿನ್ ಸಿ ಬೇಕಾಗಿರೋಂಥದ್ದು ನ್ಯಾಚುರಲ್ ಆಗಿ ಗ್ಲೋ ಬರೋದಕ್ಕೆ ಫೇಸ್ಗೆ, ವಿಟಮಿನ್ ಸಿ ಫೇಸ್ ವಾಶ್ ರೆಜು ಏಜ್ ಅವರ ವಿಟಮಿನ್ ಸಿ ಫೇಸ್ ವಾಶ್. ಫೇಸ್ ವಾಶ್ ಇದೆ, ಇವ್ರದ್ದು ಶಾಂಪೂ ಇದೆ, ಸಿರಮ್ ಇದೆ, ಜೊತೆಗೆ ಬಾಡಿ ವಾಶ್ ಇದೆ. ರೆಜು ಏಜ್ ಕ್ಲಿನಿಕ್ಗೆ ಭೇಟಿ ಮಾಡಬೇಕು, ಡಾಕ್ಟರ್ ಸಿರಾಜ್ ಅವ್ರನ್ನ ನೋಡಬೇಕು. ಯಾಕಂದರೆ 15-20 ವರ್ಷ ಅವರು ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡಿ ಬಂದಿರುವಂಥವ್ರು. ಅವ್ರನ್ನ ಭೇಟಿ ಮಾಡಬೇಕಾದ್ರೆ ಅವರ ದೂರವಾಣಿಯ ಸಂಖ್ಯೆ ಹೇಳ್ತಾ ಇದ್ದೀನಿ ಬರ್ಕೊಳ್ಳಿ, 9909749694. ಮತ್ತೊಮ್ಮೆ 9902479694. ಈ ಐ ಬಟನ್ನ ಪ್ರೆಸ್ ಮಾಡಿ, ಅಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ಲೊಕೇಶನ್ಗೆ ಕರ್ಕೊಂಡೋಗ್ಬಿಡುತ್ತೆ. ರೆಜುಯೇಜ್ ಕ್ಲಿನಿಕಲ್ಲಿ ಡಾಕ್ಟರ್ ಸಿರಾಜ್ ಅವ್ರನ್ನ ಭೇಟಿ ಮಾಡ್ಬೋದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಸಖತ್ತಾಗಿರೋದು ಒಂದು ಆಪಮ್ಮು, ಜೊತೆಗೆ ಒಂದು ಕಾಯಿ ಹಾಲು ಮಾಡಿಕೊಟ್ಟಿದ್ದಾರೆ. ಇವೆಲ್ಲರೂ ಖಾಲಿ ಮಾಡಬೇಕು. ಮತ್ತೆ ನಾನು ಸಿಗಬೇಕು ಹೊಸ ಅಡಿಗೆಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.